ಮುಖ್ಯಮಂತ್ರಿಗಳು ನಾಳೆ ಸಂಜೆ ಸಭೆಯನ್ನು ಕರೆದಿದ್ದಾರೆ. ನಾನು ಮೈಸೂರಲ್ಲಿ ನನ್ನ ಇಲಾಖೆಯದು ಮತ್ತು ಅಲ್ಲಿರ್ತಕ್ಕಂಥ ಹಲವಾರು ಯೋಜನೆಗಳ ಬಗ್ಗೆ ನಾಳೆ ಶಂಕುಸ್ಥಾಪನೆ ಮತ್ತು ಲೋಕಾರ್ಪಣೆ ಮಾಡಿದ ಕಾರ್ಯಕ್ರಮದಲ್ಲಿ ಅಲ್ಲಿನ ಜಿಲ್ಲಾ ಉಸ್ತುವಾರಿ ಸಚಿವರು ನಾನು ಕೂಡ ಭಾಗಿಯಾಗಿದ್ದೇನೆ. ಮಾನ್ಯ ಮುಖ್ಯಮಂತ್ರಿಗಳು ಮತ್ತು ತಜ್ಞರು, ಏನು ಕೋವಿಡ್ ಸಮಿತಿ ಇದೆ, ತಜ್ಞರ ಸಮಿತಿ, ಆ ಸಮಿತಿ ಏನು ತೀರ್ಮಾನಗಳನ್ನು ತೆಗೆದುಕೊಂತದೆ ಆ ತೀರ್ಮಾನಗಳಿಗೆ ನಾವು ಬದ್ಧವಾಗಿರ್ತೇವೆ. ಮಾನ್ಯ ಮುಖ್ಯಮಂತ್ರಿಗಳಿಗೆ ಪರಮಾಧಿಕಾರ ಇದೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ ಅವ್ರ ರೀತಿ ತೀರ್ಮಾನವನ್ನು ತೆಗೆದುಕೊಂಬೇಕು ಅನ್ನೋದು ಅವರು ವಿವೇಚನೆ ಬಿಟ್ಟಿದ್ದೀವಿ. ಮುಖ್ಯಮಂತ್ರಿಗಳು ಏನು ತೀರ್ಮಾನ ಮಾಡ್ತಾರೆ ಅದನ್ನು ಎಲ್ಲರೂ ಕೂಡ ಪಾಲಿಸುವಂಥ ಕೆಲಸ ರಾಜ್ಯದ ಜನತೆ ಮಾಡಬೇಕಾಗ್ತದೆ. ಯಾಕಂದರೆ ಎಲ್ಲರ ಪ್ರಾಣಮಾನ ರಕ್ಷಣೆ ಇದು. ಇವತ್ತು ಕೋವಿಡಿಂದ ಕಳೆದ ಮೊದಲನೇ ಅಲೆ ಎರಡನೇ ಅಲೆಯಲ್ಲಿ ಅನೇಕ ಪ್ರಾಣಹಾನಿಗಳನ್ನು ನಾವು ಅನುಭವಿಸಿದ್ವಿ. ಅದಕ್ಕೆ ಎಲ್ಲೋ ಒಂದು ಕಡೆ ಜನರ ಪ್ರಾಣ ರಕ್ಷಣೆ ಮಾಡೋದು ಸರ್ಕಾರ ಆದ್ಯತೆ ಕರ್ತವ್ಯ. ಹಾಗಾಗಿ ಸನ್ಮಾನ್ಯ ಮುಖ್ಯಮಂತ್ರಿಗಳು, ಆರೋಗ್ಯ ಸಚಿವರು, ಯಾರು ಅಲ್ಲಿರ್ತಕ್ಕಂಥ ತಂಡ ಏನಿದೆ ಅವರು ಏನು ತೀರ್ಮಾನ ಮಾಡ್ತಾರೆ ಆ ತೀರ್ಮಾನಕ್ಕೆ ನಾವೆಲ್ಲರೂ ಕೂಡ ಬದ್ಧವಾಗಿರಬೇಕು. ಮತ್ತು ಕರ್ಫ್ಯೂ ಏನಿದೆ, ಶನಿವಾರ ಮತ್ತು ಭಾನುವಾರ ಕರ್ಫ್ಯೂವನ್ನು ಕೂಡ ಸಡಿಲಗೊಳಿಸಬೇಕು ಅನ್ನೋ ಒಂದು ಪ್ರಸ್ತಾವನೆ ಕೂಡ ಜನರು ಇಡ್ತಾ ಇದ್ದಾರೆ. ಅದನ್ನು ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮ ತೀರ್ಮಾನವನ್ನು ತೆಗೆದುಕೊಳ್ತಾರೆ.